ಇವ್ ಇವತ್ತು ಈಗಿನ ಕಾರ್ಯಕ್ರಮದಲ್ಲಿ ಈಗ ನಮ್ಮೊಡನೆ ಯಶೋಧ ಜಿಲ್ಲಾ ಆಶಾ ಆಶಾ ಮೆಂಟರ್ ಅಂತ ಇಡೀ ಜಿಲ್ಲೆಯ ಆಶಾ ಕಾರ್ಯಕ್ರಮದ ಮೇಲ್ವಿಚಾರಣ ಮೇಲ್ವಿಚಾರಣೆಯನ್ನು ಒತ್ತಿರ್ತಾರೆ ಯಶೋಧ ಅವರೇ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಇವರು ಶುಶ್ರೂಷಕಿ ಮೂಲತಃ ಶುಶ್ರೂಷಕಿ ಸ್ಟಾಫ್ ನರ್ಸ್ ಆಮೇಲೆ ಆಶಾ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಜಿಲ್ಲೆಯಲ್ಲಿ ನೋಡಿ ಆಶಾಗಳು ಏನಾಗ್ತದೆ ಆಶಾ ಬಂದ ಬಂದ್ಮೇಲೆ ಆರೋಗ್ಯ ಇಲಾಖೆಗೆ ಒಂದು ಸೈನ್ಯ ಪಡೆ ಬಂದಂಗಿದೆ ಯಾವಾಗ ನೋಡಿ ಯಾವುದೇ ತೊಂದರೆ ಆದ್ರೂ ನಮಗೆ ಮನಸ್ಸಲ್ಲಿ ಒಂದು ಬರುತ್ತೆ ತಲೆಯಲ್ಲಿ ಆಶಾ 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 ಅವಳು ನಮ್ಮ ಎಲ್ಲರ ಆಶಾಭಾವನೆ ಆಗ್ಬಿಟ್ಟಿದಾಳೆ ಅದೇ ರೀತಿ ನಮ್ಮ ಜನಗಳ ಒಂದು ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕುಂದುಕೊರತೆಗಳಿಗೆ ತಕ್ಷಣ ಅವ್ರ ಮನ್ಸಲ್ಲಿ ಬರಬೇಕಾಗಿರೋದು ಆಶಾ ಆಶಾ ಎದೆ ಹಾಲು ಕೊಡ್ಸೋದ್ರಲ್ಲಿ ಯಾವ ಕಾರ್ಯಕ್ರಮ ಕೊಟ್ಟಿದೀರ ಆಶಾಗೆ ಮೇಡಮ್ ನಾವೀಗ ನಮ್ಮ ತ್ರೋಟ್ ಇದರಲ್ಲಿ ಆಶಾ ಕಾರ್ಯಕ್ರಮ ಅನ್ನೋದು ಒಂದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಆಶಾ ನಮ್ಮ ಬಂದ ಮೇಲೆ ಅವಳು ಒಂದು ಸಮುದಾಯಕ್ಕೆ ಮತ್ತು ಸರ್ಕಾರಕ್ಕೆ ಸೇತುವೆಯಾಗಿ ಕೊಂಡೋಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದರಂತೆ ಈ ಸ್ತನ್ಯಪನ ಸಪ್ತಾಹಕ್ಕೆ ಸಂಬಂಧಪಟ್ಟಂಗೆ ಅವ್ಳಿಗೆ ಯಾವ ಕಾರ್ಯಕ್ರಮ ಬಂದಿದೆ ಅಂದರೆ ಮಾ ಕಾರ್ಯಕ್ರಮ ಅಂತ ಬಂದಿದೆ ಮೇಡಮ್ ಅದು ತಾಯಿಯ ಸಂಪೂರ್ಣ ವಾತ್ಸಲ್ಯ ಅಂತ ಮಾ ಕಾರ್ಯಕ್ರಮ ಇದರಲ್ಲಿ ಆಶಾ ಕಾರ್ಯಕರ್ತೆ ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿಯೊಬ್ಬ ತಾಯಿಯಂದಿರಿಗೆ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಮತ್ತೆ ಮಗುವಿಗೆ ಏನೇನು ಲಾಭಗಳಾಗ್ತವೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಭೇಟಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡೋದ್ರಲ್ಲಿ ಆಲ್ಮೋಸ್ಟ್ ಆಲ್ ಆಶಾ ಕಾರ್ಯಕರ್ತರು ಯಶಸ್ವಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮೇಡಮ್ ಹೌದೌದು ನೋಡಿ ನಾವೆಲ್ಲ ತನಕ ಮಾತಾಡಿದ್ವಿ ಆಸ್ಪತ್ರೆಯಲ್ಲಿ ಎದೆ ಹಾಲು ಕೊಡ್ಸೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಆದ್ರೆ ಸಮುದಾಯಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತೀವಿ ಬಾಣಂತಿ ಮಗುವಿನ ಅವಾಗ ಅವ್ರಿಗೆ ಪಾಠ ಮಾಡೋರೊಬ್ರು ಬೇಕಲ್ವಾ ಅದಕ್ಕೆ ನಾವು ಆಶಾ ಮತ್ತೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯ ಸೇತುವಾಗಿ ಬಳಸ್ಕೊತಾ ಇದ್ದೇವೆ ಈ ಆಶಾ ಕಾರ್ಯಕರ್ತೆಗೆ ಬಾಣಂತೆ ಯಾವಾಗ ಯಾವಾಗ ಸಿಗ್ತಾರೆ ಅಂತ ಹೇಳ್ತೀರಾ ಹಾ ಹೌದು ನಮಗೆ ಆಶಾಗೆ ನಾವು ಒಂದು ಕೆಲವೊಂದು ಗೈಡ್ ಲೈನ್ಸ್ ಪ್ರಕಾರ ಕೊಟ್ಟಿದ್ದೀವಿ ಮೇಡಮ್ ಅಂದ್ರೆ ಯಾವ್ಯಾವಾಗ ನೀವು ಬಾಣಂತಿಯನ್ನು ವಿಸಿಟ್ ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ಹೆರಿಗೆ ಆದರೆ ಏಳು ದಿನ ಆಸ್ಪತ್ರೆಯಲ್ಲಿ ಹೆರಿಗೆ ಆದರೆ ಆರು ದಿ ಆರು ಅಂತ ನಾವು ಕೊಟ್ಟಿದ್ದೀವಿ ಮೇಡಮ್ ಅದರಲ್ಲಿ ಈಗ ಸಾಂಸ್ಥಿಕ ಹೆರಿಗೆಗಳಾದ್ರೆ ಮೂರನೇ ದಿನ ಏಳನೇ ದಿನ ಹದಿನಾಲ್ಕನೇ ದಿನ ಇಪ್ಪತ್ತೊಂದನೇ ದಿನ ಇಪ್ಪತ್ತೆಂಟನೇ ದಿನ ಮತ್ತೆ ನಲವತ್ತೆರಡನೇ ದಿನ ಕಡ್ಡಾಯವಾಗಿ ಆರು ಬೇಟಿಗಳನ್ನ ಬಾಣಂತನ ವಿಸಿಟನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಎದೆಹಾಯ್ತು ಮಹತ್ವದ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾಳೆ ನೀವು ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ನೋಡಿ ಒಂದೂವರೆ ತಿಂಗಳಲ್ಲಿ ಆಕೆ ಬರ್ತಾಳೆ ಏನು ವ್ಯಾಕ್ಸಿನ್ ಹಾಕ್ಸಕ್ ಬರ್ತಾಳೆ ಏನು ಎಲ್ಲಿಗೆ ಅಂಗನವಾಡಿ ಸೆಂಟರ್ಗೆ ಬರ್ಬೋದು ಅಥವಾ ಅವ್ರು ಯಾವ ಸ್ಕೂಲಿಗೆ ಬರ್ಬೋದು ಅವಾಗ ಬಾಣಂತಿ ಸಿಗ್ತಾಳೆ ಒಂದೂವರೆ ತಿಂಗಳಲ್ಲಿ ಉಂಟಾಗುವ ಸಾಮಾನ್ಯವಾದ ನಮ್ಮ ಸಂಶಯ ಏನು ಬಾಣಂತಿಗೆ ಹಾಲ್ ಸಾಲ ಹಾಲ್ ಸಾಲ ಫಸ್ಟು ಹಾಲ್ ಬರಲ್ಲ ಮೇಲೆ ಸಾಲ ಒಂದೂವರೆ ತಿಂಗಳಿಗೆ ಅಲ್ ಸಾಲಲ್ಲ ಅಂತಾರಲ್ಲ ಅವಾಗ ಅವರ ಮನಸ್ಸಿನಲ್ಲಿರುವ ಯಾವ್ ನಿವಾರಿಸ್ತಿರೋ ನಾವು ತರಬೇತಿ ಸಂದರ್ಭದಲ್ಲಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಗೂ ಎದೆ ಹಾಲಿನ ಮಹತ್ವ ಯಾವ ರೀತಿ ತಿಳಿಸ್ಕೊಡ್ತೀವೋ ಅದೇ ರೀತಿ ಆ ತಾಯಿಯಲ್ಲಿ ಇರುವಂತಹ ಆ ಭಾವನೆನ ಯಾವ ರೀತಿ ಬಗ್ಗೆ ಹೋಗ್ಲಾಡ್ಸ್ಬೇಕು ಅವರಿಗೆ ನಾನೇ ತಾಯಿ ಅನ್ಕೊಳ್ಳಿ ನೋಡಿ ಯಶೋಧ ಅವ್ರೆ ನನ್ ಮಗಿಗ ಹಾಲ್ ಸಾಲಲ್ಲ ಅನ್ನಿಸ್ತಾ ಅಂತ ಬಂದೆ ಹಾ ಮೇಡಮ್ ನನ್ಗೆ ಖಾತ್ರಿ ಮಾಡ್ತೀರಾ ಹಾಲ್ ಸಾಕಾಗುತ್ತೆ ಅಂತ ಯಾವ ತರ ಹೇಳ್ಕೊಡ್ತೀವಿ ಅಂದ್ರೆ ಮೇಡಮ್ ಅವರಿಗೆ ಫಸ್ಟ್ ಆ ಭಾವನೆ ಆಕೆ ತೆಗಿಬೇಕು ಮೇಡಮ್ ತಾಯಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ಬೇಕಂತಂದ್ರೆ ಎಷ್ಟು ಚೆನ್ನಾಗ್ ಮಗುನಿ ಚೀಪ್ತ ಅಷ್ಟು ಚೆನ್ನಾಗಿ ಹಾಲ್ ಬರುತ್ತೆ ಅಂತ ತುಂಬಾ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಈಗ ಹಸು ಎಮ್ಮೆಗಳು ಎಲ್ಲ ಕರು ಆಗ್ತವೆ ಕರು ಹಾಕ್ತಾ ನಾವ್ ಏನ್ ಮಾಡ್ತೀವಿ ಫಸ್ಟ್ ಹಾಲ್ ಬರ್ಬೇಕು ಅಂದ್ರೆ ಕರುಣ್ ಬಿಡ್ತೀವಿ ಹಸುನ ಹಿಂಡಕ್ಕೆ ಹಾ ಚರಾ ಬಿಡಿಸೋದು ಅಂತ ಯಾವಾಗ ಮಗು ಚೀಪ್ ಕೆಚ್ಚಲಲ್ಲಿ ಬಂದು ಹಾಲ್ ನಿಲ್ಲುತ್ತೆ ಹಾ ಮೇಡಮ್ ಆಗೇನ್ ಮಾಡ್ತೀವಿ ಕರುನ ಕಟ್ಬಿಟ್ಟು ನಾವು ಹಾಲು ಕರ್ಕೊಳ್ತೀವಿ ಅದೇ ರೀತಿನೇ ಹೇಳ್ತೀವಿ ಸಾಕಾಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತೀರಾ ಹಾಲ್ ಸಾಕಾಗ್ತಿಲ್ಲ ಅಂದ್ರೆ ಅವ್ಳು ಸರಿ ಮಗ ಏನ್ ಮಾಡಿದ್ರೆ ಹಾಲ್ ಸಾಕು ಅನ್ಸುತ್ತೆ ಮಗು ಹಾಲ್ ಸಾಲು ಮಗು ಹಾಲ್ ಸಾಕಾಗ್ತಾ ಇದೆ ಅಂತ ಒಬ್ಬ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವ್ಳು ಮೂತ್ರ ವಿಸರ್ಜನೆಯನ್ನ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ ಮೇಡಮ್ ಎಷ್ಟು ಸಲ ನೋಡಿ ಎಷ್ಟೊಂದು ಸಲ ಬಾಣ್ತಿ ಬರ್ತಾ ಇರ್ತಾಳ ಒಂದುವರೆ ತಿಂಗಳು ವ್ಯಾಕ್ಸಿನ್ ಬರ್ತಾರೆ ಅವಾಗ ಹಾಲ್ ಸಾಲಿಲ್ಲ ಅಂತಾರೆ ಸಾಮಾನ್ಯವಾಗಿ ಆರರಿಂದ ಎಂಟು ಬಾರಿ ಮಗು ಮೂತ್ರ ವಿಸರ್ಜನೆ ಮಾಡಿದ್ರೆ ಹಾಲ್ ಸಾಕು ಅಂತ ಹೇಳ್ತೇವೆ ಮತ್ತೆ ನೀವು ಆಶಾ ಏನೋ ಕಾರ್ಯಕರ್ತೀರಿ ಮೆಷಿನ್ ಮೇಡಮ್ ನೀವು ಆಶಾ ತೂಕ ಮಗು ದಿನೇ ದಿನ ತೂಕ ಹೆಚ್ಚಾಗ್ತಾ ಇದ್ರೆ ಹಾಲ್ ಸಾಕು ಅಂತ ಪಾಠ ಮಾಡ್ತೇವೆ ಮತ್ತೆ ಹಾಲು ಕುಡಿದ್ಮೇಲೆ ಮಗು ಎರಡ್ ಗಂಟೆ ಸೊಪ್ಪ ಆಗ್ತಂಗೆ ಮಲ್ಕೊಂಡ್ಬಿಡುತ್ತೆ ಅದ್ರಲ್ಲಿ ಕೂಡ ನಾವು ಹಾಲು ಸಾಕು ಅಂತ ಹೇಳ್ತೇವೆ ಮತ್ತೆ ಎಷ್ಟೊಂದ್ಸಲಿ ನೋಡಿ ಈ ಎದೆ ಹಾಲು ಕಚ್ಕ್ ಬರಲ್ಲ ಗೊತ್ತಾಯ್ತಿಲ್ಲ ಬಾಣಂತಿಗೆ ಏನಾಗುತ್ತೆ ಅದ ತರ ಮಗು ಇಟ್ಕೋಬೇಕು ಯಾವ ತರ ಚಿಪ್ಸ್ಬೇಕು ಅಂತ ಗೊತ್ತಾಗಲ್ಲ ಅದ್ರಲ್ಲೂ ಕೂಡ ಈಗ ನೋಡಿ ಒಳ್ಳೆ ಬಂಧವೇ ಇದೆ ಗುಡ್ ಅಟ್ಯಾಚ್ಮೆಂಟ್ ಗುಡ್ ಅಟ್ಯಾಚ್ಮೆಂಟ್ ತಾಯಿಗೂಗೆ ಗುಡ್ ಅಟ್ಯಾಚ್ಮೆಂಟ್ ಅಂದ್ರೆ ಬಿಡ್ಸ ಹೇಳ್ತೀರಾ ಇದು ಗುಡ್ ಅಟ್ಯಾಚ್ಮೆಂಟ್ ಅಂತ ಪ್ರತಿಯೊಬ್ಬ ನಾವು ಆಶಾ ಕಾರ್ಯಕರ್ತರು ತಿಳಿವಳಿಕೆಯನ್ನ ತರಬೇತಿ ಸಮಯದಲ್ಲಿ ಕೊಟ್ಟಿರ್ತೀವಿ ಗುಡ್ ಅಟ್ಯಾಚ್ಮೆಂಟ್ ಅಂದ್ರೆ ಗುಡ್ ಅಟ್ಯಾಚ್ಮೆಂಟ್ ಅಂದ್ರೆ ಮೊದಲನೇದಾಗಿ ಏನಿದೆಯೋ ಈ ಕಪ್ಪನೆ ಭಾಗ ಏನಿದೆಯೋ ಅದು ಮಗುವಿನ ಪೂರ್ತಿ ಬಾಯಿ ಒಳಗಡೆ ಹೋಗಿರಬೇಕು ಮಗು ಪೂರ್ತಿ ಬಾಯಿ ಅಗಲವಾಗಿ ತೆರೆದಿರಬೇಕು ಮತ್ತೆ ಮಗುವಿನ ಏನು ಗಲ್ಲ ಇದೆಯೋ ಆ ತಾಯಿಯ ಸ್ತನಕ್ಕೆ ತಾಗಿರಬೇಕು ಮತ್ತೆ ಈ ಮಗು ಇದೇನ ಇದೆಯಪ್ಪ ಅಂತಂದ್ರೆ ತಾಯಿಯ ಚರ್ಮ ಮತ್ತು ಮಗುವಿನ ಚರ್ಮ ಒಂದಕ್ಕೊಂದು ತಾಗಿರಬೇಕು ನೋಡಿ ಇದು ನಾಲ್ಕು ಲಕ್ಷಣಗಳು ಅದು ನೋಡಿ ಸಲ ತೊಟ್ಟು ನೋವು ಚಿಪ್ಸಕ್ ಆಗಲ್ಲ ಅಂತ ಬರ್ತಾರೆ ಅವ್ರೇನು ಮಾಡ್ತಾರೆ ಬರೀ ತೊಟ್ಟು ಚಿಪ್ಸ್ತಾ ಇರ್ತಾರೆ ಆ ತೊಟ್ಟು ಇದ್ದಾಗ ಏನಾಗುತ್ತೆ ಘರ್ಷಣೆ ಉಂಟಾಗುತ್ತೆ ಘರ್ಷಣೆ ಉಂಟಾಗ್ಬಿಟ್ಟು ತಾಯಿಗೆ ನೋವಾಗ್ತದೆ ಕಪ್ಪು ಭಾಗದಿಂದ ಹಾಲು ಕುಡಿದ್ರೆ ಆವಾಗ ಏನಾಗುತ್ತೆ ಆಕೆಗೆ ಎದೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಆ ಮಗುವಿಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಆಮೇಲೆ ಎಷ್ಟೊಂದು ಸಲ ಏನು ಮಾಡ್ತಾರೆ ನಿಮ್ಗೆ ಒಂದು ಒಳಗುಟ್ಟೆ ಹೇಳ್ಕೊಡ್ತೀನಿ ಒಂದು ಸಲ ಈ ಎದೆ ಇನ್ನೊಂದು ಸಲ ಆ ಎದೆ ಅಂತ ನಮ್ಮ ಹಳ್ಳಿ ಜನ ಹೇಳ್ತಾರೆ ಅದು ನಿಜಾನೇ ಏನಾಗುತ್ತೆ ಅಂದರೆ ತಾಯಿ ಹಾಲು ಕುಡಿದಾಗ ಮೊದಲು ನೀರಾಲು ಬರುತ್ತೆ ಬಾಯರ್ ಹಿಂಗತ್ತೆ ಮಧ್ಯದಲ್ಲಿ ಪ್ರೋಟೀನ್ಸ್ ಇರುತ್ತೆ ಊಟ ಮಾಡಿದ್ಮೇಲೆ ಕೊನೆಗೆ ಏನು ಊಟ ಮಾಡ್ತೀವಿ ಮಜ್ಜಿಗೆ ಮಜ್ಜಿಗೆಯನ್ನು ಊಟ ಮಾಡಿದಾಗಲೇ ನಮಗೆ ಸಂತೃಪ್ತಿಯನ್ನು ಅನ್ನೋದು ಅದೇನಾಗುತ್ತೆ ಲೆಫ್ಟಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಕೊನೆಯಲ್ಲಿ ಮಗು ಚಿತ್ತಾ ಇರುತ್ತೆ ಏನಾಗುತ್ತೆ ಅದಕ್ಕೆ ಹೊಟ್ಟೆ ತುಂಬಿತು ಅಂತ ಭಾವನೆ ಬರುತ್ತೆ ಆದ್ರಿಂದ ಏನಾಗುತ್ತೆ ಆ ಲೊಡ್ಬೋದು ಅಂತೀವಲ್ಲ ಅಲ್ಲಿ ಲೊಡ್ಬೋಕೆ ಬಿಟ್ಬಿಡ್ಬೇಕು ಮಗುನ ಏನಾಗುತ್ತೆ ಮಗು ಆ ಆ ಮನಸ್ಸಿಗೆ ಒಂದು ಸಂತೃಪ್ತ ಭಾವನೆಯಿಂದ ಮಲಗುತ್ತೆ ಒಂದೇ ಸಲಿಗೆ ಕೊಡ್ತಾ ಹಿಂದಿನ ಹಾಲು ಅಂತೀವಲ್ಲ ಅದು ಬರೋದಿಲ್ಲ ಅವಾಗ ಏನಾಗುತ್ತೆ ಆ ಮಗುಗೆ ಸಂತೃಪ್ತ ಬರೋದಿಲ್ಲ ಮೇಡಮ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ನಮಗೆ ಏನು ಸ್ವಲ್ಪ ಚಾಲೆಂಜಸ್ ಅಂತ ಏನು ಹೇಳ್ತಾರೆ ನಾವು ಎಷ್ಟು ಹೇಳಿರ್ತೀವಿ ಮೇಡಮ್ ಅವರಿಗೆ ಡಬ್ ಹಾಲು ಕೊಡಬಾರ್ದು ಕೇವಲ ಎದೆ ಹಾಲು ಮಾತ್ರವೇ ಕೊಡಬೇಕು ಅಂತ ಹೇಳ್ತಾರೆ ಆದರೂ ಕದ್ದು ಮುಚ್ಚಿ ನಮಗೆ ಗೊತ್ತಿಲ್ದಲೇ ಡಬ್ ಹಾಲನ್ನ ಹಾಲ್ ನ ಇದನ್ನ ಉಲ್ಲಂಘನೆ ಮಾಡಿ ಅದನ್ನ ತೆಗೆಕೆ ಯಾವುದೇ ರೀತಿಯಲ್ಲಿ ಕಾನೂನು ಇಲ್ವಾ ಅದಂತೂ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಾ ಈ ಡಬ್ಬದ ಹಾಲು ಕೊಡೋದು ಒಂದ್ ಕಡೆ ಅದ್ರ ಜೊತೆಗೆ ಮೇಲಾಲು ಕೊಡೋದು ಹಸುವಿನ ಹಾಲು ಯಾವ್ದೋ ಒಂದು ಹಾಲು ಮೇಲಾಲು ಕೊಟ್ಬಿಡ್ತಾರೆ ಈ ಡಬ್ಬದ ಹಾಲನ್ನು ಕೊಡದೇ ಇರೋದಕ್ಕೂ ಕೂಡ ಒಂದು ಕಾಯ್ದೆ ಇದೆ ಅಂದ್ರೆ ತಾವೆಲ್ಲ ನಂಬೇಕು ನೋಡಿ ಅದನ್ನ ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಆಕ್ಟ್ ಅಂತ ಕರಿತೇವೆ ಈಗ ಡಬ್ಬದ ಆಹಾರ ನೋಡಿ ನಮ್ಮ ಆಹಾರ ತಿಂದರೆ ಮಗು ನಿಮ್ದು ಹಂಗೆ ಪೈಲ್ವಾನ್ ತರ ಆಗ್ಬಿಡ್ತಾನೆ ಬಾಹುಬಲಿ ತರ ಆಗ್ಬಿಡ್ತಾನೆ ಅಂತಂದ್ರೆ ಸುಳ್ಳು ಎದೆ ಹಾಲು ಕೊಡೋದು ಮಗು ಮಾತ್ರನೇ ನಿಮ್ಮ ಮಗು ಬಾಹುಬಲಿ ಆಗೋದು ಏನಾಗುತ್ತೆ ಆ ಡಬ್ಬದ ಆಹಾರ ಕೊಟ್ಟ ಮಗು ಅಪೌಷ್ಟಿಕತೆಗೆ ತುತ್ತಾಗುತ್ತೆ ಮೇಲಾಲ್ ಕೊಡೋ ಮಗು ಅಪೌಷ್ಟಿಕತೆಗೆ ತುತ್ತಾಗುತ್ತೆ ಹಂಗೆ ನೊಯ್ಯೋ ಅಂತ ಇರ್ತದೆ ಅದಕ್ಕೆ ಡಬ್ಬದ ಆಹಾರ ತಯಾರಿಸುವ ಕಂಪನಿಗಳು ತಮ್ಮ ಆಹಾರನ ಪ್ರಚಾರ ಮಾಡುವ ಹಾಗಿಲ್ಲ ನೋಡಿ ಇದು ತಾಯಿ ಶ್ರೇಷ್ಠ ಅಂತ ಪ್ರಚಾರ ಮಾಡೋಂಗಿಲ್ಲ ಬಾಟಲ್ ಏನು ನೀವು ಬಾಟ್ಲ್ ಖರೀದಿ ಮಾಡ್ತೀರಲ್ಲ ಆ ಬಾಟಲು ನಮ್ಮ ಪ್ರಿಸ್ಕ್ರಿಪ್ಷನ್ ಡಾಕ್ಟರ ಪ್ರಿಸ್ಕ್ರಿಪ್ಷನ್ ಇಲ್ದಲೆ ಸಲಹಾ ಅತಿಟೇ ಮಾರೋದ ಮೇಲೂ ನಾವು ಕ್ರಮ ತೊಗೋಬೋದು ಅದನ್ನು ಅಂಗಡೀಲಿ ಕಾಣಿಸೋಂಗೆ ಏನು ಡಬ್ಬಾದಾರ ಫೀಡಿಂಗ್ ಬಾಟ್ಲ್ಗಳನ್ನ ಸ್ಟೋರ್ ಮಾಡಿದ್ರು ನಾವು ಕ್ರಮ ತೊಗೋಬೋದು ಮತ್ತು ಅಷ್ಟೊಂದು ಕಡೆ ಏನು ಮಾಡ್ತಾರೆ ಡಾಕ್ಟ್ರ್ ನಿಮಗೆ ಕಾನ್ಫರೆನ್ಸ್ಗಳನ್ನ ಸ್ಪಾನ್ಸರ್ ಮಾಡಿಬಿಡ್ತೀವಿ ಫಾರಿನ್ ಟೂರ್ ಸ್ಪಾನ್ಸರ್ ಮಾಡಿಬಿಡ್ತೀವಿ ನಮ್ಮ ಆಹಾರ ಬರೀರಿ ನಮ್ಮ ಫಾರ್ಮುಲಾ ಬರೀರಿ ಅಂತ ಬಂದರೆ ಅದು ನಾವು ಏನಾದರೂ ಬರ್ಕೊಟ್ರೆ ಅದನ್ನು ಮಗುವಿಗೆ ವೈಜ್ಞಾನಿಕವಾಗಿ ಎಷ್ಟೊಂದು ಕಡೆ ತಾಯಿ ಸತ್ತೋಗಿರ್ಬೋದು ಅಥವಾ ಅದರಲ್ಲೂ ಕೂಡ ನಾವು ಡೋನರ್ ಹ್ಯೂಮನ್ ಮಿಲ್ಕ್ ಏನು ದಾನಿ ಮಾಡಿದ ಎದಾಲು ಕೊಡಿಸ್ಬೇಕು ಅಂತ ಹೇಳ್ತೇವೆ ಹೊರತು ಹಾಲು ಕೊಡ್ಸೋಕ್ಕೆ ಹೇಳೋದಿಲ್ಲ ಆ ಕಾನೂನನ್ನು ನಾವು ಇನ್ಫೆಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಆ್ಯಕ್ಟ್ ಅಂತ ಕರಿತೇವೆ ಆ ಕಾನೂನಲ್ಲಿ ಡಬ್ಬದ ಆಹಾರ ಫೀಡಿಂಗ್ ಬ್ಯಾಟಲ್ ಇವುಗಳನ್ನೆಲ್ಲ ನಿಯಂತ್ರಿಸ್ಬೋದಾಗಿದೆ ನಾವು ಅವರು ಪ್ರಚಾರ ಮಾಡುವಾಗಿಲ್ಲ ಮತ್ತು ಕಾನ್ಫರೆನ್ಸ್ಗಳಿಗೆ ನಮಗೆ ದುಡ್ಡು ಕೊಡೋಂಗಿಲ್ಲ ಮತ್ತೆ ಯಾವುದೇ ಆಮಿಷ ಮಾಡಬಾರ್ದು ಡಾಕ್ಟರ್ಸ್ಗೆ ನಮ್ಮ ಆಹಾರ ಬರೀರಿ ನಮ್ಮ ಫಾರ್ಮುಲಾ ಎಲ್ಲ ಬರೀರಿ ನಮ್ಮ ಆಹಾರ ಬರೀರಿ ಅಂತ ಹೇಳಂಗಿಲ್ಲ ಮತ್ತು ನಮಗೆ ಗೊತ್ತಿಲ್ಲದ ಹಾಗೆ ಆ ಬಾಣಂತಿಯರಿಗೆ ಸಣ್ಣ ಸಣ್ಣ ಪ್ಯಾಕೆಟ್ ಕೊಟ್ಬಿಡ್ತಾರಲ್ಲ ಈ ಶ್ಯಾಂಪು ಪ್ಯಾಕೆಟ್ ಬರ್ತದೆ ನೋಡಿ ನ್ಯೂಸ್ ಪೇಪರಲ್ಲಿ ಹಂಗೆ ಟೇಸ್ಟ್ ಫಸ್ಟ್ ಏನು ಮಾಡ್ತಾರಂತೆ ಒಂಚೂರು ರುಚಿ ತೋರಿಸ್ಬಿಡ್ತಾರಂತೆ ಆ ಥರ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನ ಅವರು ವಾರ್ಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಲ್ಲ ಆ ಥರ ನಾವು ಇಂಥ ಕಾಯ್ದೆನ ನಾವು ಸಗ್ ಏನು ನಾವು ಜಾಸ್ತಿ ನಮ್ಮ ಮನೋಬಲದಿಂದ ಅದನ್ನು ನಾವು ಕಾಯ್ದೆನ ನಾವು ಸಮರ್ಪಕವಾಗಿ ಅದನ್ನ ಅಳವಡಿಸಿದೆ ಈ ಆಹಾರದ ಬಗ್ಗೆ ಜನಸಾಮಾನ್ಯರಿಗೂ ಕೂಡ ಓ ಇದು ಬೇಡಪ್ಪ ನಮ್ಮ ಮಗಿಗೆ ಅನ್ನಂಗ ಆಗ್ಬೇಕಾಗತ್ತೆ ನೋಡಿ ಇಷ್ಟಂದೆಲ್ಲ ನಾವು ತಿಳುವಳ್ಕೆ ಕೊಡ್ತಾ ಇದೀವಿ ನೋಡಿ ಇದ್ರಲ್ ಏನಿದೆ ಅಂತ ತಾವೆಲ್ಲಾ ನೋಡಬೇಕು ಯಶೋಧ ಅವ್ರೆ ಇದರಲ್ಲಿ ಬಾಣಂತಿ ಜೊತೆಗೆ ಅಕ್ಕಪಕ್ಕ ಕೂತಾರೆ ಅವರೆಲ್ಲ ನವಜಾತ ಶಿಶು ನೋಡಿ ಇನ್ನೂ ಒಟ್ಲು ಬಳ್ಳಿ ಕಟ್ಟಿ ನಾವು ಸೆಪರೇಟ್ ಮಾಡಕ್ ಮುಂಚೆನೇ ಅಕ್ಕಪಕ್ಕ ಕೂತಿರೋರು ಇರ್ಬೋದು ಮನೇಲಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು ಹಾಲು ಕೊಡ್ಸಕ್ ಸಹಾಯ ಮಾಡ್ತಾರೆ ಆದ್ದರಿಂದ ನಾವು ಸಮುದಾಯದ ಪಾತ್ರ ಮನೇಲಿ ನಾವು ಎಷ್ಟೊಂದ್ ಕಡೆ ನೋಡ್ತೀವಿ ಯಾವಾಗ ಗಂಡಂದಿರು ಸಪೋರ್ಟ್ ಕೊಡಲ್ಲ ಅನ್ಸುತ್ತೆ ನಿಮಗೆ ಹಾಲು ಕೊಡ್ಸೋಕ್ಕೆ ಒಂದು ಮಗುವಿನ ತಂದೆ ತಮಗೆ ತಮ್ಮ ಫೀಲ್ಡ್ ಎಕ್ಸ್ಪೀರಿಯೆನ್ಸಲ್ಲಿ ಅಲ್ಲಿ ಯಾವಾಗ ಮಗುವಿನ ತಂದೆ ಸಪೋರ್ಟ್ ಕೊಡಲ್ಲ ಹೆದ್ದಾಲ್ ಕೊಡ್ಸಕ್ಕೆ ಅಂತ ಅನ್ಸುತ್ತೆ ತಮಗೆ ಸುಮಾರು ಸರ್ ಕೆಲಸ ಅಂದ್ರಲ್ಲಿ ತುಂಬಾ ಸ ಅನ್ಸುತ್ತೆ ಮೇಡಮ್ ಯಾವ್ದ್ ನಿಮ್ಗೆ ಯಾವ್ದಾದ್ರೂ ಘಟನೆ ಜ್ಞಾಪಕೈತ್ಯಾ ಫೀಲ್ಡ್ ಅಲ್ಲಿ ತುಂಬಾ ಜನ ಆಶಾಸ ಹೇಳ್ತಾರೆ ಮೇಡಮ್ ಮತ್ತೆ ಬಾಣಂತಿಯಲ್ಲಿ ಹೋದಾಗ ಈ ಬಾಣಂತಿ ಅದ್ರ ಆಳನ್ನ ತೊಡ್ಕೊಳ್ತಾಳೆ ಮೇಡಮ್ ಸಂದರ್ಭದಲ್ಲಿ ನೀವು ಕೊಡ್ತೀನಿ ಮೇಡಮ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಮಗ ನೋಡಕ್ ಬರಲ್ಲ ನೀನು ಮದ್ವೆ ಆದ್ರೆ ಕೊಳ್ಚೆ ಏನ್ ಬರಲ್ಲ ಲೇ ಹೆಣ್ಮಗ ಆಯ್ತು ಅದಕ್ಕೆ ಅಂತ ಅವ್ಳು ಮೂರ್ ದಿವಸ ಬರ್ಲಿಲ್ಲ ಯಾರ್ಗೆ ಆಯ್ತು ಅಂದ್ರೆ ಅವ್ಳ ಆಲ್ ಹೋಗುತ್ತೆ ನೋಡಿ ಯಜಮಾನ ಮನೆ ಯಜಮಾನ ಮಗುವಿನ ತಂದೆ ವರದಕ್ಷಿಣೆ ನೀವು ಕೊಟ್ಟಿಲ್ಲ ಕಣೇನ ಬರಲ್ಲ ಯಾರಿಗೆ ಆಗೈತೆ ನೋಡೋಕೆ ಹೆಣ್ಮಗು ಆಗೈತೆ ಅಂತ ಹಾಲು ಕುಡ್ಸ್ತಾ ಇರತ್ತಾ ಅಂತ ನೋಡಿದ್ದೀವಿ ಹೆಣ್ಮಗು ಆಗೈತೆ ಅಂತ ಮನೆ ಗಂಡ ಬರಲಿಲ್ಲ ಅಂದರೆ ಆಕೆ ಭಾವನಾತ್ಮಕವಾಗಿ ಸೊರ್ಗೋಗ್ಬಿಟ್ಟು ಹಾಲು ಬರ್ದೇ ಇರೋಂತ ನೋಡಿದ್ದೀವಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಪೋಷಕರ ಪಾತ್ರ ಎಷ್ಟು ಅದಕ್ಕೆ ಏನು ಮಾಡ್ತಾ ಇರೋದು ಇವತ್ತು ಅದಕ್ಕೆ ಏನು ಪೋಷಕರನ್ನು ಎನೇಬಲ್ ಎನೇಬಲ್ ಪೇರೆಂಟ್ಸ್ ಅಂತ ಹೇಳೋದು ಇಲ್ಲೇ ಏನಂತ ಹೆಣ್ಮಗು ಆಯಿತು ಅಂತ ನೀವು ನಿಷ್ಕಾಳಜಿ ತೋರಿಸ್ಬೇಡಿ ಅಥವಾ ಎಷ್ಟೊಂದು ಸಲ ನಾವು ಈ ತೂಕ ಕಡಿಮೆ ಇರೋ ಮಕ್ಳಿಗೆ ಏನು ದಿನ ತುಂಬಕ್ಕೆ ಮುಂಚೆ ಎರಗಾಗಿರೋ ಮಕ್ಕಳಿಗೆಲ್ಲ ಕರೆದ ಎದೆ ಹಾಲು ಕರದ ಮೇಲಲ್ಲ ಕರೆಯದ ಕರಿದ ಏನು ಕರೆಯೋದು ಎದೆ ಹಾಲನ್ನ ಕರೆದು ನಾವು ಅಥವಾ ಒಳ್ಳೇಲಿ ಅಥವಾ ಚಮಸದಲ್ಲಿ ಕೂಡ ಏನು ವಿಶೇಷ ನವಜಾತ ಶಿಶುಗಳ ಘಟಕದಲ್ಲಿ ಕುಡಿಸ್ತೇವೆ ನೀವು ಎದೆಹಾಲು ಕರೆಯೋದ್ರ ಬಗ್ಗೆ ಕೂಡ ಆಶಾ

ಮೇಲಲ್ಲ ನೆಳಲ್ಲ ಪ್ರೇಕ್ಷಕರೇ ನಾವು ಹಿಂಡಿ ತೆಗೆದ ತಾಯಿ ಎದೆ ಅಲನ್ನ ಆ ಏನು ನೀವು ಕರೆಂಟ್ ಕರೆಂಟ್ ಅಂತಿರಲ್ಲ ವಾರಂವಾರಲ್ಲಿ ಇಟ್ಟಿರ್ತೀವಲ್ಲ ಮಗು ಅಲ್ಲಿ ಕೊಟ್ಟು ಕಳಿಸ್ಬೇಕು ವಾರ್ಡಿಂದ ಅವ್ರೇನ್ ಮಾಡ್ತಾರೆ ಶುಶ್ರೂಷಕರು ಆ ಮಗುವಿಗೆ ಹಾಲು ಕುಡಿಸ್ತಾರೆ ಆದ್ರಿಂದ ಇವತ್ತೆಲ್ಲ ಸ್ತನ್ಯಪಾನ ಸಪ್ತಾಹದ ಅರಿವನ್ನು ಉಂಟು ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರು ನಮ್ಮ ಎ ಎನ್ ಎಮ್ಸು ಮತ್ತೆ ಅಂಗನವಾಡಿ ಸಹಾಯಕರು ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ಸೇರಿಕೊಂಡು ಈ ನಮ್ಮ ನವಜಾತ ತಾಯಂದಿರಿಗೆ ಅಥವಾ ಎರಡನೇ ಮಗುವಾಗಿದ್ದರೆ ಅವಳು ಎರಡನೇ ತಾಯಿ ಆಗಿರ್ತಾಳೆ ಸೊ ತಾಯಂದಿರಿಗೆ ಎದಾಲಿನ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೇವೆ ಎದೆ ಮಹತ್ವದನ್ನ ಅರಿತುಕೊಂಡು ಮಗುವಿನ ಸಾವಿನ ಅಂಚಿನಿಂದ ಹೊರತನ್ನಿ ಶಿಶು ಮರಣವನ್ನು ತಗ್ಗಿಸಿ ಭಾರತವನ್ನು ಆರ್ಥಿಕವಾಗಿ ಸದೃಢಗೊಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಬೋದು ಅಂತ ನಮಸ್ಕಾರ